ಡಿ ಬಾಸ್ ಮುಂದಿನ ಸಿನಿಮಾ ಯಾವುದು ಡಿ ಫಿಫ್ಟಿ ಸಿಕ್ಸ್ ಮೇಲೆ ಅಭಿಮಾನಿಗಳ ಭಾರಿ ನಿರೀಕ್ಷೆ ಫೆಬ್ರವರಿ ಹದಿನಾರಕ್ಕೆ ಟೈಟಲ್ ರಿಲೀಸ್ ಅಂದ ನಿರ್ದೇಶಕ ತರುಣ್ ಸುಧೀರ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಕ್ರಾಂತಿ ಚಿತ್ರ ಈಗಾಗಲೇ ಬರ್ಜರಿ ಹಿಟ್ ಆಗಿದೆ ಇದೀಗ ಡಿ ಫಿಫ್ಟಿ ಸಿಕ್ಸ್ ಚಿತ್ರವನ್ನು ರಾಬರ್ಟ್ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ನಿರ್ದೇಶನ ಮಾಡಲಿದ್ದು ಈ ಚಿತ್ರಕ್ಕೆ ರಾಕ್ಲೈನ್ ವೆಂಕಟೇಶ್ ಬಂಡವಾಳವನ್ನು ಹುಡ್ತಾ ಇದ್ದಾರೆ ಏನು ಕ್ರಾಂತಿಯ ಒಂದು ಸಕ್ಸಸ್ನಲ್ಲಿ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ಬರುತ್ತೆ ಏನು ಎಂದಿನಂತೆ ಅವರ ಅಭಿಮಾನಿಗಳಿಗೆ ಡಿ ಬಾಸ್ ದರ್ಶನ್ ಅವರು ಮನವಿಯನ್ನ ಮಾಡಿದ್ದಾರೆ ನನ್ನ ಹುಟ್ಟುಹಬ್ಬಕ್ಕೆ ಕೇಕ್ ಮತ್ತು ಆಹಾರಗಳನ್ನು ತರುವ ಬದಲು ದವಸ ಧಾನ್ಯಗಳನ್ನು ಅಕ್ಕಿ ಬೇಳೆಯನ್ನ ತನ್ನಿ ನಾನು ಅದನ್ನು ರಾಜ್ಯದ ಬೇರೆ ಬೇರೆ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ತಲುಪಿಸ್ತೀನಿ ಅಂತ ಇನ್ನು ನೆಚ್ಚಿನ ನಾಯಕ ನಟನನ್ನ ಮಾತನ್ನ ಚಾಚೂ ತಪ್ಪದೆ ಅಭಿಮಾನಿಗಳು ಇದೀಗ ಆಗಲೇ ಅಕ್ಕಿಮೂಟೆ ಹಾಗೂ ಬೇಳೆಗಳನ್ನು ನಟ ದರ್ಶನ್ ರವರ ಮನೆಯ ಬಳಿ ತಂದು ಕೊಡ್ತಾ ಇದ್ದಾರೆ ಇನ್ನು ನಟ ದರ್ಶನ್ ಕೂಡ ಬಹಳಷ್ಟು ಪ್ರೀತಿಯಿಂದ ಅವರ ನೆಚ್ಚಿನ ಅಭಿಮಾನಿಗಳನ್ನ ಮೀಟ್ ಮಾಡಿ ಅವರು ತಂದಿರುವಂತಹ ಉಡುಗೊರೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಇದೆಲ್ಲ ಒಂದು ಕಡೆ ಆದರೆ ಇನ್ನು ಡಿ ಫಿಫ್ಟಿ ಸಿಕ್ಸ್ ಬಗ್ಗೆ ಇದೀಗ ತರುಣ್ ಸುಧೀರ್ ಹೊಸ ಅಪ್ಡೇಟ್ ಅನ್ನು ನೀಡಿದ್ದಾರೆ ಇನ್ನು ಡಿ ಫಿಫ್ಟಿ ಸಿಕ್ಸ್ ಯಾವಾಗ ಇದರ ಒಂದು ಟೈಟಲ್ ಏನಾಗಿರುತ್ತೆ ಅಂತ ಬಹಳಷ್ಟು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು ಇನ್ನು ಡಿ ಬಾಸ್ ಅವರ ಮುಂದಿನ ಚಿತ್ರ ಯಾವುದು ಯಾಕಂತ ಹೇಳಿದ್ರೆ ಡಿ ಬಾಸ್ ಅವರ ಕ್ರಾಂತಿ ಚಿತ್ರ ಈಗಾಗಲೇ ಬರ್ಜರಿ ಹಿಟ್ ಆಗಿತ್ತು ಇನ್ನು ಮೂರು ವಾರಗಳು ಕಳೆದರೂ ಕೂಡ ಬಹಳಷ್ಟು ಒಂದು ಗ್ರ್ಯಾಂಡ್ ಸಕ್ಸಸ್ ಅನ್ನ ಆಗಿತ್ತು ಇನ್ನು ಚಿತ್ರದ ಸಕ್ಸಸ್ ಅನ್ನ ಕೂಡ ಇದೀಗ ಚಿತ್ರತಂಡ ಸೆಲೆಬ್ರೇಟ್ ಅನ್ನ ಮಾಡಿತ್ತು ಇನ್ನು ನೂರು ಕೋಟಿ ಕ್ಲಬ್ ಈ ಚಿತ್ರ ಸೇರಿದೆ ಅಂತ ಈಗಾಗಲೇ ಚಿತ್ರತಂಡ ಕೇಕ್ ಅನ್ನ ಕತ್ತರಿಸುವ ಮೂಲಕ ಬಹಳಷ್ಟು ಒಂದು ದೊಡ್ಡ ಸೆಲೆಬ್ರೇಷನ್ ಅನ್ನ ಮಾಡಿತ್ತು ಇನ್ನು ರಾಬರ್ಟ್ ಚಿತ್ರದ ನಂತರ ಮತ್ತೆ ತರುಣ್ ಸುಧೀರ್ ಹಾಗೂ ಡಿ ಬಾಸ್ ದರ್ಶನ್ ರವರು ಒಂದಾಗಲಿದ್ದು ಇವರಿಬ್ಬರ ಮೇಲಿನ ಮುಂದಿನ ಸಿನಿಮಾ ಮೇಲಿನ ಎಕ್ಸ್ಪೆಕ್ಟೇಷನ್ ಇನ್ನಷ್ಟು ಡಬಲ್ ಆಗಿದೆ ಇನ್ನು ಈ ಒಂದು ಸಿನಿಮಾಗೆ ರಾಕ್ಲೈನ್ ವೆಂಕಟೇಶ್ ಬಂಡವಾಳವನ್ನ ಹುಡ್ತಿದ್ದು ಈ ಚಿತ್ರದ ಮೇಲಿನ ಹೈಪ್ ಇನ್ನಷ್ಟು ಹೆಚ್ಚಾಗಿದೆ ಇನ್ನು ಡಿ ಫಿಫ್ಟಿ ಸಿಕ್ಸ್ ಯಾವ ರೀತಿ ಇದೆ ಇದರ ಟೈಟಲ್ ಏನು ಇದರ ಮುಂದಿನ ಶೂಟಿಂಗ್ ಯಾವ ರೀತಿ ಇರುತ್ತೆ ಯಾವ ರೀತಿಯ ಮೆಸೇಜ್ ಅನ್ನ ತಗೊಂಡು ಈ ಸಬಾರಿ ಡಿ ಬಾಸ್ ದರ್ಶನ್ ಅವರು ಬರ್ತಾರೆ ಅಭಿಮಾನಿಗಳು ಕಾಯ್ತಾ ಇದ್ರು ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ತಯಾರಿ ಮಾಡ್ಕೋತಿದ್ರೆ ಇತ್ತ ತರುಣ್ ಸುಧೀರ್ ಹೊಸದೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಇನ್ನು ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅದೆಲ್ಲ ಡಿ ಫಿಫ್ಟಿ ಸಿಕ್ಸ್ ಅಂತ ಬರೆದಿದೆ ಈ ಒಂದು ಪೋಸ್ಟರ್ ನಲ್ಲಿ ಇನ್ನು ಡಿ ಫಿಫ್ಟಿ ಸಿಕ್ಸ್ ನ ಟೈಟಲ್ ಇದೀಗ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಹುಟ್ಟು ಹಬ್ಬದ ದಿನ ರಿವೀಲ್ ಮಾಡೋದಾಗಿ ಸ್ವತಃ ತರುಣ್ ಸುಧೀರ್ ಇದೀಗ ಹೇಳ್ಕೊಂಡಿದ್ದಾರೆ ಹಾಗಾದರೆ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಒಂದು ಭರ್ಜರಿ ಗಿಫ್ಟನ್ನು ಇದೀಗ ಅವರ ಅಭಿಮಾನಿಗಳಿಗೆ ನಟ ದರ್ಶನ್ ಹಾಗೂ ಡಿ ಫಿಫ್ಟಿ ಸಿಕ್ಸ್ನ ಚಿತ್ರತಂಡ ಕೊಡಲಿದೆ ಅಂತ ಹೇಳ್ಬೋದು ಒಂದಲ್ಲಿ ಡಿ ಫಿಫ್ಟಿ ಸಿಕ್ಸ್ ಯಾವ ರೀತಿಯಲ್ಲಿರಲಿದೆ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ಅವರ ಮುಂದಿನ ಚಿತ್ರ ಹೇಗೆ ಫಸ್ಟ್ ಲುಕ್ ಹೇಗಿರುತ್ತೆ ಜೊತೆಗೆ ಭಾರಿ ನಿರೀಕ್ಷೆಯ ಈ ಒಂದು ಡಿ ಫಿಫ್ಟಿ ಸಿಕ್ಸ್ನ ಟೈಟಲ್ ಏನು ಇದೆಲ್ಲದರ ಉತ್ತರಕ್ಕೆ ತೆರೆ ಸಿಗೋದು ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಇನ್ನು ಹದಿನಾರನೇ ತಾರೀಕು ಯಾವ ರೀತಿ ಇರಲಿದೆ ಹದಿನಾರನೇ ತಾರೀಕು ದರ್ಶನ್ ಅವರ ಹುಟ್ಟುಹಬ್ಬ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಫ್ಯಾನ್ಸ್ಗೆ ಬರ್ಜರಿ ಗಿಫ್ಟ್ ಅಂತ ಹೇಳ್ಬೋದು ಡಿ ಫಿಫ್ಟಿ ಸಿಕ್ಸ್ನ ನ ಟೈಟಲ್ ನ ಅನೌನ್ಸ್ಮೆಂಟ್ ಅವತ್ತಾಗುತ್ತೆ ಅಂತ ಇದೀಗ ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಇನ್ನು ಈ ಟೈಟಲ್ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ಡಿ ಬಾಸ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ನ ಮಾಡ್ತಿದ್ದಾರೆ ಈ ಒಂದು ಪೋಸ್ಟ್ ಒಟ್ಟಲ್ಲಿ ಡಿ ಬಾಸ್ ದರ್ಶನ್ ಅವರ ಮುಂದಿನ ಚಿತ್ರದ ಮೇಲೆ ಈಗಾಗಲೇ ನಿರೀಕ್ಷೆ ಹೆಚ್ಚಾಗಿದ್ದು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡುವ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ